ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಎಸ್ಎಸ್ಎಲ್ಸಿ ಗಣಿತ ಅಧ್ಯಯನ ವಿಡಿಯೋ ವಿಭಾಗಕ್ಕೆ ಆತ್ಮೀಯವಾದ ಸ್ವಾಗತ. ಎಸ್ಎಸ್ಎಲ್ಸಿ ಪರೀಕ್ಷಾವಾಣಿ ಪುನರ್ಮನನ ಕಾರ್ಯಕ್ರಮದ ವಿಡಿಯೋ ಕಾರ್ಯಕ್ರಮದ ಮುಂದುವರಿದ ಭಾಗದಲ್ಲಿ ವಿದ್ಯಾರ್ಥಿಗಳೇ, ನಾವು ತ್ರಿಭುಜಗಳು ಅಧ್ಯಾಯದಿಂದ ಮುಂದಿನ ಒಂದು ಪ್ರಮೇಯವನ್ನು ತಿಳಿದುಕೊಳ್ಳೋಣ. ಬನ್ನಿ ನೋಡಿ ನೋಡಿ, ಪೈಥಾಗೊರಸ್ನ ವಿಲೋಮ ಪ್ರಮೇಯ. ಮೊದಲನೇದಾಗಿ ವಿದ್ಯಾರ್ಥಿಗಳೇ, ನಾವು ವಿಲೋಮ ಪ್ರಮೇಯ ಅಂದರೆ ಏನು ಅನ್ನೋದರ ಬಗ್ಗೆ ನೋಡೋಣ, ಅದರ ಅರ್ಥವನ್ನು ತಿಳಿದುಕೊಳ್ಳಿ. ದತ್ತವನ್ನು ಸಾಧನೀಯವಾಗಿ ಮತ್ತು ಸಾಧನೀಯವನ್ನು ದತ್ತವನ್ನಾಗಿಸಿದಾಗ ಉಂಟಾಗುವ ಪ್ರಮೇಯವನ್ನು ವಿಲೋಮ ಪ್ರಮೇಯ ಎನ್ನುವರು. ಅಂದರೆ ದತ್ತವನ್ನು ಸಾಧನೀಯವಾಗಿ ಮತ್ತು ಸಾಧನೀಯವನ್ನು ದತ್ತವನ್ನಾಗಿ ನಾವು ಪ್ರಮೇಯವನ್ನು ಸಾಧಿಸಿದರೆ ಅದನ್ನು ನಾವು ವಿಲೋಮ ಪ್ರಮೇಯ ಅಂತ ಹೇಳ್ತೀವಿ. ಈಗ ನೋಡಿ ವಿದ್ಯಾರ್ಥಿಗಳೇ, ಮುಖ್ಯವಾಗಿ ನಾವು ಪ್ರಮೇಯವನ್ನು ಹೇಗೆ ಸಾಧಿಸಬೇಕಾದಂತ ಆಗಿದೆ ಅಂತ ನೋಡಿ, ಪ್ರಮೇಯದ ಹೇಳಿಕೆಯನ್ನು ನೋಡೋಣ. ಮೊದಲಿಗೆ, ಒಂದು ತ್ರಿಭುಜದಲ್ಲಿ ಅತ್ಯಂತ ದೊಡ್ಡ ಬಾಹುವಿನ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾದರೆ ಆ ಎರಡೂ ಬಾಹುಗಳ ನಡುವೆ ಲಂಬಕೋನ ಏರ್ಪಡುತ್ತದೆ ಅನ್ನುವಂಥದ್ದು ಈ ಪ್ರಮೇಯದ ಹೇಳಿಕೆಯಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಮೊದಲಿಗೆ ಒಂದು ಚಿತ್ರವನ್ನು ಹಾಕಿಕೊಳ್ಳೋಣ. ತ್ರಿಭುಜ ಅಂತ ಹೇಳಿದಾರಲ್ಲ, ತ್ರಿಭುಜ ಎ ಬಿ ಸಿ ತ್ರಿಭುಜವನ್ನು ನಾವು ರಚನೆ ಮಾಡೋಣ. ಇಲ್ಲಿ ಅತ್ಯಂತ ದೊಡ್ಡ ಬಾಹುವಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮ ಅಂತ ಹೇಳಿದರೆ ಅದನ್ನ ನಾವು ದತ್ತವನ್ನಾಗಿಸಿ ಬರೆದುಕೊಳ್ಳೋಣ. ಈಗ ಮೊದಲಿಗೆ ದತ್ತ ನೋಡಿ, ತ್ರಿಭುಜ ಎ ಬಿ ಸಿಯಲ್ಲಿ ಎ ಸಿ ಸ್ಕ್ವೇರ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಅತ್ಯಂತ ದೊಡ್ಡ ಬಾಹು ಯಾವುದು? ಈ ತ್ರಿಭುಜದಲ್ಲಿ ಎ ಸಿ ಇದೆ, ಹಾಗಾಗಿ ಎ ಸಿಯ ವರ್ಗ ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿದೆ ಅಂತ ದತ್ತದಲ್ಲಿ ಬರೆದುಕೊಳ್ಳೋಣ. ಈಗ ಮುಂದುವರೆದ ಭಾಗ ಯಾವುದು? ಸಾಧನೀಯ. ಸಾಧನೀಯ ಹೇಳಿದ್ದಾರೆ, ಆ ಎರಡೂ ಬಾಹುಗಳ ನಡುವೆ ಲಂಬ ಕೋನ ಏರ್ಪಡುತ್ತದೆ ಅಂತಂದ್ರೆ ಯಾವುದು? ಎ ಬಿ ಮತ್ತು ಬಿ ಸಿ ಎರಡೂ ಬಾಹುಗಳ ನಡುವೆ ಲಂಬ ಕೋನ ಏರ್ಪಡುತ್ತದೆ. ಯಾವುದು ಲಂಬ ಕೋನ? ಇಲ್ಲಿ ಬಿ, ಅಂದ್ರೆ ಕೋನ ಬಿ 90 ಡಿಗ್ರಿ ಆಗಿದೆ ಅಂತ ನಾವು ಸಾಧಿಸಬೇಕಾಗಿದೆ. ಈಗ ನೋಡಿ ವಿದ್ಯಾರ್ಥಿಗಳು, ಇಲ್ಲಿ ನಾವು ಒಂದು ರಚನೆಯನ್ನು ಬಿಡಿಸಿಕೊಳ್ಳೋಣ. ಮೊದಲನೇದಾಗಿ ಈ ತ್ರಿಭುಜಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಸಮರೂಪ ತ್ರಿಭುಜವನ್ನು ರಚನೆ ಮಾಡಿಕೊಳ್ಳೋಣ. ಪಿ ಕ್ಯೂ ಆರ್ ಅನ್ನೋದು ಒಂದು ತ್ರಿಭುಜ, ಒಂದು ಲಂಬಕೋನ ತ್ರಿಭುಜವಾಗಿ ರಚನೆ ಮಾಡಿಕೊಳ್ಳೋಣ. ಅದರ ರಚನೆಯನ್ನು ಬರೆದುಕೊಳ್ಳಿ. ಕೋನ ಕ್ಯೂ ಈಸ್ ಈಕ್ವಲ್ ಟು 90 ಡಿಗ್ರಿ ಮತ್ತು ಪಿ ಕ್ಯೂ ಈಕ್ವಲ್ ಟು ಎ ಬಿ, ಕ್ಯೂ ಆರ್ ಈಕ್ವಲ್ ಟು ಬಿ ಸಿ ಇರುವಂತೆ ತ್ರಿಭುಜ ಪಿ ಕ್ಯೂ ಆರ್ ಅನ್ನು ರಚಿಸಿದೆ ಅಂತ. ಅಂದರೆ ಕೋನ ಕ್ಯೂ ಏನಾಗಿದೆ? 90 ಡಿಗ್ರಿ ಆಗಿದೆ. ಪಿ ಕ್ಯೂ ಅನ್ನುವಂಥ ಬಾಹು ಎ ಬಿ ಬಾಹುಗೆ ಸಮನಾಗಿದೆ, ಇನ್ನೊಂದು ಕ್ಯೂ ಆರ್ ಅನ್ನುವಂಥ ಬಾಹು ಬಿ ಸಿ ಬಾಹುಗೆ ಸಮನಾಗಿದೆ. ಆ ರೀತಿ ಸಮನಾಗಿರುವಂತೆ ಒಂದು ತ್ರಿಭುಜ ಪಿ ಕ್ಯೂ ಆರ್ ಅನ್ನು ನಾವು ರಚನೆ ಮಾಡಿಕೊಂಡಿವಿ. ನಂತರದ ಒಂದು ಮುಂದುವರೆದ ಭಾಗ ಸಾಧನೀಯ ಮಾಡಬೇಕಿಲ್ಲಿ. ಸಾಧನೀಯ ನೋಡಿ ಏನು? ತ್ರಿಭುಜ ಪಿ ಕ್ಯೂ ಆರ್ ನಿಂದ, ಈ ತ್ರಿಭುಜ ಪಿ ಕ್ಯೂ ಆರ್ ನಿಂದ ನಾವೇನು ಸಾಧಿಸಬೇಕಾಗಿದೆ ನೋಡೋಣ. ಪಿ ಆರ್ ಈಕ್ವಲ್ ಟು ಪಿ ಕ್ಯೂ ಸ್ಕ್ವೇರ್ ಪ್ಲಸ್ ಕ್ಯೂ ಆರ್ ಸ್ಕ್ವೇರ್. ಏಕೆಂದರೆ ಇದು ಪೈಥಾಗೋರಸ್ನ ಪ್ರಮೇಯ, ಅಂದರೆ ಲಂಬಕೋನ ತ್ರಿಭುಜ ಇದೆಯಲ್ಲ, ಹಾಗಾಗಿ ನಾವು ಪೈಥಾಗೋರಸ್ನ ಪ್ರಮೇಯದ ಪ್ರಕಾರ ಇದನ್ನು ನಾವು ಬರೆದುಕೊಂಡಿದ್ದೀವಿ. ಹಾಗೆ ನೋಡಿ, ಪಿ ಆರ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಅಂತ ಬರೆದಬಹುದು. ಏಕೆಂದರೆ ರಚನೆಯಿಂದ ಅಂತ ಹೇಳ್ತೀವಿ. ಇಲ್ಲಿ ನೋಡಿ, ಪಿ ಕ್ಯೂ ಅಂದ್ರೆ ನಾವು ರಚನೆಯಲ್ಲಿ ಬರ್ಕೊಂಡ್ವಿ, ಪಿ ಕ್ಯೂ ಈಕ್ವಲ್ ಟು ಎಷ್ಟು? ಎ ಬಿ ಅಂತ ಬರ್ದಿವಲ್ಲ, ಹಾಗಾಗಿ ಪಿ ಕ್ಯೂ ಈಕ್ವಲ್ ಟು ಎ ಬಿ ಪ್ಲಸ್ ಕ್ಯೂ ಆರ್ ಈಕ್ವಲ್ ಟು ಬಿ ಸಿ ಅಂತ ಬರ್ಕೊಂಡಿದ್ದೀವಿ. ಆದರೆ ಪಿ ಆರ್ ಅಂದ್ರೆ ಏನಿಲ್ಲಿ? ಎ ಸಿ ಅಂತ ಬರೆದುಕೊಳ್ಬಹುದಾ? ಎ ಸಿ ಸ್ಕ್ವೇರ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಯಾಕೆಂದ್ರೆ ದತ್ತದಲ್ಲಿ ಹೇಳಿದೀವಲ್ಲ, ಎರಡು ಬಾಹುಗಳ ವರ್ಗಗಳ ಮೊತ್ತ ಈ ಒಂದು ದೊಡ್ಡ ಬಾಹುಗೆ ಸಮನಾಗಿರುತ್ತೆ ಅಂತ. ಹಾಗಾಗಿ ಇಲ್ಲಿ ದೊಡ್ಡ ಬಾಹುವಾದು ಎ ಸಿ, ಹಾಗಾಗಿ ಪಿ ಆರ್ ಸ್ಥಾನದಲ್ಲಿ ನಾವು ಎ ಸಿ ಸ್ಕ್ವೇರ್ ಅನ್ನ ಬರೆದುಕೊಂಡು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಅಂತ ಬರೆದುಕೊಂಡಿವಿ. ಈಗ ಮುಂದುವರೆದ್ರೆ ನೋಡಿ, ಆದ್ದರಿಂದ ಎ ಸಿ ಈಕ್ವಲ್ ಟು ಪಿ ಆರ್ ಅಂದ್ರೆ ಏನಿಲ್ಲಿ? ಈ ಒಂದು ಮತ್ತು ಎರಡು ಸಮೀಕರಣದಿಂದ ನಾವು ಏನಂತ ಹೇಳ್ಬೋದು, ಎ ಸಿ ಅಂದ್ರೆ ಈ ಪಿ ಆರ್ ಗೆ ಸಮ ಇದೆ, ಎ ಸಿ ಎನ್ನುವ ಬಾಹು ಪಿ ಆರ್ ಅನ್ನುವಂಥ ಬಾಹುಗೆ ಸಮನಾಗಿದೆ ಅಂತ ಬರೆದುಕೊಳ್ಳೋಣ. ನೆಕ್ಸ್ಟ್ ನೋಡಿ, ಆದ್ದರಿಂದ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಪಿ ಕ್ಯೂ ಆರ್ ಗಳಲ್ಲಿ ಎರಡು ತ್ರಿಭುಜಗಳಲ್ಲಿ ಏನೇನಿದೆ ನೋಡಿ, ಎ ಸಿ ಈಕ್ವಲ್ ಟು ಪಿ ಆರ್, ಎ ಸಿ ಅನ್ನುವಂಥ ಬಾಹು ಪಿ ಆರ್ ಅನ್ನುವಂಥ ಬಾಹುಗೆ ಸಮನಾಗಿದೆ. ಏಕೆಂದ್ರೆ ಒಂದು ಮತ್ತು ಎರಡರಿಂದ ಅದು ಸಮ ಅಂತ ಹೇಳಿದೀವಿ. ಎ ಬಿ ಈಕ್ವಲ್ ಟು ಪಿ ಕ್ಯೂ ರಚನೆಯಿಂದ ಅಂತ ನಮಗೆ ಗೊತ್ತಿದೆ, ಬಿ ಸಿ ಈಕ್ವಲ್ ಟು ಕ್ಯೂ ಆರ್ ಇದನ್ನು ಸಹ ರಚನೆಯಿಂದ ಗೊತ್ತಿದೆ. ಆದ್ದರಿಂದ ಏನಂತ ಹೇಳ್ಬೋದು ನಾವು ಇಲ್ಲಿ, ತ್ರಿಭುಜ ಎ ಬಿ ಸಿ ಸಮರೂಪ ತ್ರಿಭುಜ ಪಿ ಕ್ಯೂ ಆರ್ ಅಂತ ಹೇಳ್ಬೋದು. ಏಕೆಂದರೆ ಬಾ ಸಿದ್ಧಾಂತ ಅಂದ್ರೆ ಬಾಹು 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 ಸಿದ್ಧಾಂತದ ಪ್ರಕಾರ ನಾವು ಒಂದು ತ್ರಿಭುಜದ ಮೂರು ಭಾಗಗಳು ಇನ್ನೊಂದು ತ್ರಿಭುಜದ ಮೂರು ಭಾಗಗಳಿಗೆ ಸಮನಾಗಿದ್ದರೆ ಆ ಎರಡೂ ತ್ರಿಭುಜಗಳು ಸರ್ವಸಮ ಆಗಿರ್ತವೆ ಅಂತ ಹೇಳ್ಬೋದು. ಈಗ ನೋಡಿ, ಕೋನ ಬಿ ಇಸ್ ಈಕ್ವಲ್ ಟು ಕೋನ ಕ್ಯೂ, ಕೋನ ಬಿ ಏನಾಗಿದೆಯಲ್ಲ ಕೋನ ಕ್ಯೂಗೆ ಸಮನಾಗಿರ್ತದೆ. ಏಕೆಂದ್ರೆ ಸತ್ರಿ ಅಬ ಅಂದ್ರೆ ಸರ್ವಸಮ ತ್ರಿಭುಜದ
ಅನುರೂಪ ಬಾಹುಗಳು ಅಂತ ಅಥವಾ ಅನುರೂಪ ಅನುಕ್ರಮ ಭಾಗಗಳು ಅಂತ. ಆದ್ದರಿಂದ ಕೋನ ಕ್ಯೂ ಈಸ್ ಕೋಟ್ ಎಷ್ಟು? 90 ಡಿಗ್ರಿ. ಏಕೆಂದರೆ ರಚನೆಯಿಂದ ನಾವು ಮಾಡಿದ್ದೀವಿ. ಹಾಗಾಗಿ ಆದ್ದರಿಂದ ಕೋನ ಬಿ ಈಸ್ ಕೋಟು ಕೋನ 90 ಡಿಗ್ರಿ ಅಂತ ನಾವು ಸಾಧಿಸಬಹುದು ವಿದ್ಯಾರ್ಥಿಗಳು. ಈ ರೀತಿ ಈ ಪ್ರಮೇಯವನ್ನು ನಾವು ಸಾಧಿಸಬಹುದು. ಇದು ಪೈಥಾಗೊರಸ್ನ ಪ್ರಮೇಯದ ವಿಲೋಮ ಪ್ರಮೇಯವಾಗಿದೆ. ವಿದ್ಯಾರ್ಥಿಗಳ ಇಲ್ಲಿವರೆಗೂ ವಿಡಿಯೋವನ್ನು ವೀಕ್ಷಿಸಿದ್ದೀರಿ. ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಧನ್ಯವಾದಗಳು.